ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಮಹಾನಗರ ಪಾಲಿಕೆ ಶಿವಮೊಗ್ಗ ಇವರ ಸಂಯುಕ್ತ ಆಶ್ರಯದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಗ್ರೀನ್ ಸಿಗ್ನಲ್ ನೀಡಲಾಯಿತು. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಸ್ ಮಧುಬಂಗಾರಪ್ಪ ಉದ್ಘಾಟನೆ ನೆರವೇರಿಸಿದರು. ವಿಧಾನಸಭಾ ಮತ್ತು ವಿಧಾನ ಪರಿಷತ್ ಶಾಸಕರು, ಮಹಾನಗರ ಪಾಲಿಕೆ ಮಹಾಪೌರರು ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ರು. ನಾವೆಲ್ಲ ಕೂಡ ಅತ್ಯಂತ ಉತ್ಸಾಹದಿಂದ ಕಾಯ್ತಾ ಇದ್ದೇವೆ. 5 ಗ್ಯಾರಂಟಿಗಳಲ್ಲಿ 4 ಗ್ಯಾರಂಟಿಗಳನ್ನು ಈಗ ನೀಡಿದ್ದಾರೆ. 4ನೇ ಗ್ಯಾರಂಟಿ ಇವತ್ತು ಗೃಹಲಕ್ಷ್ಮಿ ಯೋಜನೆ, ಪ್ರತಿ ಮನೆಗಳಿಗೆ 2,000 ರೂಪಾಯಿಗಳನ್ನು ನೀಡುವಂತಹ ಮಹತ್ವದ ಕಾರ್ಯಕ್ರಮ. ಸ್ವಾತಂತ್ರ್ಯ ನಂತರದ ಇತಿಹಾಸದಲ್ಲಿ ಮೊಟ್ಟ ಮೊದಲ ರಾಜ್ಯ ಸರ್ಕಾರ ಇಂಥದೊಂದು ಕಾರ್ಯಕ್ರಮ ಮಾಡಿದೆ ಅಂತ ಹೇಳಿದ್ರೆ ಅದು ಕರ್ನಾಟಕ ಸರ್ಕಾರ, ಗೌರವಾನ್ವಿತ ಶ್ರೀ ಸಿದ್ದರಾಮಯ್ಯನವರ ಸರ್ಕಾರ ಅಂತ ಹೇಳಿ ನಾನು ಹೇಳ್ತೇನೆ. ಮನೆ ಮನೆಯಲ್ಲಿ ದೀಪವನ್ನ ಮುಡಿಸಿ ಹೊತ್ತು ಹೊತ್ತಿಗೆ ಅನ್ನವ ಉಡಿಸಿ ತಂದೆ ಮಗುವನ್ನ ತಬ್ಬಿದಾಗಿಗೆ ಸರ್ಕಾರ ಭರ್ಪೂರಾದ ಬೆಳಕಿನ ಭರವಸೆಯ ಕಾರ್ಯಕ್ರಮವನ್ನು ನೀಡ್ತಾ ಇದೆ. ಈ ಭರವಸೆಯ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲ ಅತಿಥಿಗಳನ್ನ ಸ್ವಾಗತಿಸಬೇಕು ಅಂತ ಹೇಳಿ ಗೌರವ ನಾನು ಯಜಮಾನಿ ಗೃಹಲಕ್ಷ್ಮಿ ಇವರೆಲ್ಲರೂ ಒಂದು ಚಪ್ಪಾಳೆಯ ಮೂಲಕ ಈ ವೇದಿಕೆಯ ನೆರವೇರಿಸ್ತಾ ಇದೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಇವತ್ತಿನ ಎಲ್ಲ ಕಾರ್ಯಕ್ರಮದ ಮುತುವರ್ಜಿಯನ್ನು ವಹಿಸಿ ಮೈಸೂರಿನಲ್ಲಿ ಮಹಿಳಾ ಮತ್ತು ಕರ್ನಾಟಕ ಸರ್ಕಾರದ ನೇತೃತ್ವ ವಹಿಸಿರುವಂತಹ ಮಾನನೀಯ ಮುಖ್ಯಮಂತ್ರಿಗಳು ಕರ್ಮದ ಲೋಕಾರ್ಪಣೆ ಸರಿಸುಮಾರು 1.5 ಕೋಟಿ ಮಹಿಳೆಯರ ಅಕೌಂಟ್ಗೆ ನೇರವಾಗಿ 2,000 ರೂಪಾಯಿ ಜಮಾ. ಇದು ಒಂದು ಭರವಸೆ, ಸ್ವಾವಲಂಬಿ ಬದುಕಿಗೆ ಬೆಳಕು. ಇವೆಲ್ಲ ಕರ್ನಾಟಕ ಸರ್ಕಾರದ, ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಅಂತ ಹೇಳಿ ನಾವು ಅತ್ಯಂತ ಜಿಲ್ಲಾಡಳಿತ ಒಂದ್ ಕಡೆಗೆ ಅಣ್ಣನ ತಮ್ಮನ ರೀತಿಯಲ್ಲಿ ನಿಮ್ಮನ್ನ ಅಕ್ಕನ ತಂಗಿಯ ಒಂದು ರೀತಿಯಲ್ಲಿ ಇವತ್ತು ಒಂದು ಬಹುಮಾನವನ್ನ ಕೊಟ್ಟಿದ್ದಾರಂತ ಹೇಳಿದ್ರೆ ತಪ್ಪಾಗಲಾರದು. ಅದೇ ಗೃಹಲಕ್ಷ್ಮಿ ಅಂತಕ್ಕಂಥದ್ದನ್ನ ಬಹಳ ಹೆಮ್ಮೆಯಿಂದ ನಿಮಗೆ ಇವತ್ತು ನಮ್ಮ ಸರ್ಕಾರದಿಂದ ಅರ್ಪಣೆಯನ್ನ ಮಾಡ್ತಾ ಇದ್ದೀವಿ. ತಿಂಗಳಿಗೆ 7,000 ರೂಪಾಯಿ. ಈ ಕಾರ್ಯಕ್ರಮದಲ್ಲಿ ನಮ್ಮ DC ಅವರಾಗಿರ್ತಕ್ಕಂಥ ಶ್ರೀಯುತ ಸೆಲ್ವಮಣಿ ಅವರೇ, ಸನ್ಮಾನ್ಯ ಮಿಥುನ್ ರವರು, ನಮ್ಮ SP ಅವರು, ಸಂತೋಷ್ ಅವರು, ನಮ್ಮ AC ಅವರು ಶಿವಮೊಗ್ಗ ಸತ್ಯನಾರಾಯಣ ಅವರು, ವೇದಿಕೆ ಮೇಲಿರ್ತಕ್ಕಂಥ ನನ್ನ ಸ್ನೇಹಿತರು ಆಗಿರ್ತಕ್ಕಂಥ ಯೋಗೇಶ್ ಅವರೇ, ಸುಂದರೇಶ್ ಅವರೇ, ಅದೇ ರೀತಿ ಪ್ರಸನ್ನ ಅವರೇ, ಮತ್ತೆ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಸ್ನೇಹಿತರು, ಇಲ್ಲಿ ಬಂದಿರತಕ್ಕಂಥ ಎಲ್ಲ ಶಿವಮೊಗ್ಗ ಜಿಲ್ಲೆಯ ಜನಪ್ರತಿನಿಧಿಗಳಿರ್ಬೋದು, ಎಲ್ಲ ಪಕ್ಷಾತೀತವಾಗಿರ್ತಕ್ಕಂಥ ನಾಯಕರುಗಳೇ, ಗಣ್ಯರೇ, ಹಾಗೂ ವಿಶೇಷವಾಗಿ ಈ ಕಾರ್ಯಕ್ರಮದ ಏನು ಗೃಹಲಕ್ಷ್ಮಿ ಅಂತಕ್ಕಂಥ ಕಾರ್ಯಕ್ರಮ ಇದೆ, ಎಲ್ಲ ಫಲಾನುಭವಿಗಳಿಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ಗೌರವವನ್ನ ಈ ಸಂದರ್ಭದಲ್ಲಿ ನಾನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಅದರಲ್ಲಿ ವಿಶೇಷವಾಗಿ ನಮ್ಮ ರೈತರಿಗೆ 10 HP ವರ್ಗುನು ಹೊಲದಲ್ಲಿ ನೀರು ಬಿಡ್ಬೇಕಲ್ಲ, ನೀರಿಲ್ಲ ಅಂದ್ರೆ ಬೆಳೆ ಬರಲ್ಲ, ಹೌದಾ? ಬೋರ್ವೆಲ್ ಇಂದ ಎತ್ತಕ್ಕೆ ನೀರು ಬೇಕು, ಅದಕ್ಕೆ ಪಂಪ್ ಸೆಟ್ಗೆ ಫ್ರೀಯಾಗಿ 32 ವರ್ಷ ಆಯ್ತು ತಿಳ್ಕೊಳ್ಳಿ, ಇವತ್ತವರೆಗೂ ಕೂಡ ರೈತರಿಗೆ 1 ಪೈಸಾ ಸರ್ಕಾರದ ವತಿಯಿಂದ ಅವರಿಗೆ ಬಿಲ್ ಅನ್ನು ಕಟ್ಟಿಲ್ಲ. ಇವತ್ತು ಏನಾದ್ರು ನಾವು ಮನೆಯಲ್ಲಿ ಅನ್ನ ಊಟ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಏನಾದ್ರು ಭೂಮಿಯಲ್ಲಿ ಬೆಳೆದು ನಾವು ತಿಂತಾ ಇದ್ದೀವಿ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷದ ಋಣದಲ್ಲಿ ಇರ್ತೀವಿ. ಆ ಸಂದರ್ಭದಲ್ಲಿ ಆ ಸರ್ಕಾರ ಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ಬಂಗಾರಪ್ಪ ಅವರು, ಭೂ ಹಕ್ಕನ್ನು ಕೂಡ ಸನ್ಮಾನ್ಯ ದೇವರಾಜ ಅರಸು ಕೊಟ್ಟರು. ಯಾಕೆ ಇದನ್ನು ಹೇಳ್ತಿದ್ದೇನೆ, ಸರ್ಕಾರ ಒಂದು ಪಕ್ಷ ಹೋಗಿ ಸರ್ಕಾರಕ್ಕೆ ಸೇರ್ಕೊಂಡಾಗ ಪಕ್ಷಾತೀತವಾಗಿ ಕೆಲಸ ಮಾಡಬೇಕು. ಕಾರ್ಯಕ್ರಮಗಳು ನೋಡಿ ಹೆಂಗಿದ್ದಾವೆ, ಇಲ್ಲಿ ಎಲ್ಲಾ ಜಾತಿ ಮತದವರು, ಎಲ್ಲಾ ಧರ್ಮದವರು ನೀವೆಲ್ಲ ಒಂದೇ ವೇದಿಕೆ ಮೇಲೆ ಕೂತ್ಕೊಂಡಿದ್ರು. ಅಂಬೇಡ್ಕರ್ ಅವರು ಏನ್ ಹೇಳಿದಾರಲ್ಲ ಅದು ಶತವಾಗಿ ಒಳ್ಳೆ ರೀತಿಯಲ್ಲಿ ಅರ್ಥ ಇದೆ ಅಂದ್ರೆ ಇವತ್ತು ಅಂಬೇಡ್ಕರ್ ಅವರ ಒಂದು ಆ ಭೂಮಿಯಲ್ಲಿ ನಡೀತಾ ಇದೆ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ. ಅಂದ್ರೆ ಇಂಥ ವಾತಾವರಣದಲ್ಲಿ ನಾವು ಬೆಳೆದಾಗ ಮಾತ್ರ ಮನುಷ್ಯತ್ವ ಬರ್ತದೆ. ಅದು ಇವತ್ತು ನೀವು ತೋರಿಸ್ಕೊಟ್ಟಿದ್ದೀರಿ. ಇವತ್ತು ನಾವೇನ್ ಅಂಬೇಡ್ಕರ್ ಮಾರ್ಗವನ್ನು ಹಾಕ್ಕೊಟ್ಟಿದ್ದಾರೆ, ಬಂಗಾರಪ್ಪಜಿಯವರು ಅವತ್ತು ಕರೆಂಟ್ ಕೊಟ್ಟರು ಹೊಲಕ್ಕೆ,
ಇವತ್ತು ನಿಮ್ಮ ಮನೆ ಬೆಳಕಾಗಬೇಕು ಅಂತ ಮಾನ್ಯ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳು ನಮ್ಮ ಸರ್ಕಾರದಿಂದ ಭಾಗ್ಯ ಜ್ಯೋತಿ ಅಂತ ಹೇಳಿಕೊಟ್ರು. ನಿಮಗೆ 200 ಯೂನಿಟ್ ಒಳಗೆ ಯಾರು ಇಷ್ಟು ದಿವಸ ಯೂಸ್ ಮಾಡ್ತಾ ಇದ್ರಿ, ನಿಮಗೆಲ್ಲರಿಗೂ ಫ್ರೀ ಕರೆಂಟ್ ಆಗ್ಲೇ ಸ್ಟಾರ್ಟ್ ಆಗಿದೆ ತಾನೆ? ಕೈ ಎತ್ತಿ ನೋಡೋಣ. ಮತ್ತೆ ಕೈ ಎತ್ಸಲ್ಲ, ಯಾಕೆಂದ್ರೆ ಇನ್ನು ಕೈ ಎತ್ಸದು ಯಾಕೆಂದ್ರೆ ನೋಡ್ಬೇಕು, ನಾವು ಕಣ್ಣು ತುಂಬ ನೋಡ್ಬೇಕು. ನಮ್ಮ ಕಾರ್ಯಕ್ರಮ ನಮ್ಮ ಹೆಣ್ಣು ಮಕ್ಕಳು ಮನೆಯಲ್ಲಿ ಒಳ್ಳೆ ರೀತಿಯಲ್ಲಿ ಬೆಳವಣಿಗೆಯಲ್ಲಿ ಅವರಿಗೆ ಅವಕಾಶ ಆಗ್ತದೆ ಅಂತ ನಾವು ಕಣ್ಣು ಮುಂದೆ ನೋಡ್ಬೇಕು. ಯಾಕೆಂದ್ರೆ ನೀವು ಮತ ಹಾಕಿ ನಮ್ಮನ್ನ ಇಲ್ಲಿ ನಿಲ್ಲಿಸಿದಿರಿ, ನಮ್ಮ ಕರ್ತವ್ಯನ ನಾವು ಮಾಡಿದೀವಿ ಅಂತ ನೀವು ಕೈ ಎತ್ತ ಮೂಲಕ ನಮಗೂ ಕೂಡ ತೃಪ್ತಿ ಬೇಕು ಅಂತೇಳಿ ಕೈ ಎತ್ತಿಸಿದ ಹೊರತು ಇನ್ನೇನಿಲ್ಲ. ಅದಕ್ಕೆ ತೃಪ್ತಿ ಆಗಿದೆ. ಈ ಕಾರ್ಯಕ್ರಮದ ಯೋಜನೆಯನ್ನ ನೀವು ಇಟ್ಕೊಳ್ಬೇಕು. ಈಗ 2000 ರೂಪಾಯಿ, 2000 ರೂಪಾಯಿ ಯಾಕೆ ಕೊಟ್ವಿ? ಹಿಂದಿನ ಸರ್ಕಾರಗಳು ಗ್ಯಾಸ್ ಸಿಲಿಂಡರ್ ಫ್ರೀ ಆಗಿ ಕೊಟ್ಟರು, ನೀವು ಪಾಪ ಗ್ಯಾಸ್ ಸ್ಟವ್ ತಗೊಂಡ್ಬಂದ್ರೆ ಫ್ರೀ ಆಗಿ ಸಿಗುತ್ತೆ ಅಂತ ಗ್ಯಾಸ್ನ ಹಚ್ಚಕ್ಕೆ ಸ್ಟಾರ್ಟ್ ಮಾಡಿದ್ರು. ಮೆಲ್ಲಕ್ಕೆ 300, 400, 500, 1300 ಇವತ್ತು ಕಷ್ಟ ತಾನೆ? ಅದನ್ನು ಬಿಟ್ಟುಬಿಟ್ಟು ಈಗ ಮತ್ತೆ ನಮ್ಮ ಹಳ್ಳಿ ಭಾಗದಲ್ಲಿ ಏನು ಮಾಡಿದ್ದೀವಿ, ಎಲ್ಲ ಕಟ್ಟಿಗೆಗೆ ಹೋಗ್ಬಿಟ್ಟಿದ್ದಾರೆ. ಕಟ್ಟಿಗೆನೂ ತರೋಕ್ಕೂ ಕಷ್ಟ, ಯಾಕಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಬಿಡಲ್ಲ ಕಟ್ಟಿಗೆ ತರ, ಕ್ಯಾಲ್ ಗಲಾಟಿ ಮಾಡ್ತಾರೆ. ಆದರೆ ಸಂಸಾರ ಹೆಂಗೆ ನಡೆಸಬೇಕು? ಎಷ್ಟೋ ಒಂದ್ಸತಿ ನಿಮ್ಮ ಬಡತನ ಇರ್ಬೋದು, ಆರ್ಥಿಕವಾಗಿ ಪರಿಸ್ಥಿತಿ ಒಂದೊಂದು ಮನೇಲೂ ಒಂದೊಂದು ಥರ ಇರ್ತದೆ. ನಿಮ್ಮ ಯಜಮಾನ್ರಿ ನೀವೇ ದುಡ್ಡು ಕೇಳಿರಲ್ಲ, ಕರೆಕ್ಟಾ? ನಿಮಗೆ ಗೊತ್ತು ನಿಮ್ಮ ಯಜಮಾನ್ರ ಜೋಬಲ್ಲಿ ದುಡ್ಡಿಲ್ಲ ಅಂತ. ನಿಮ್ಮ ಜೀವನದಲ್ಲಿ ಒಂದು ದಿವಸ ನೀವು ನೋಡಿರ್ತಿಲ್ಲ ತಾನೇ ಅಮ್ಮ? ದುಡ್ಡು ಬೇಕು ನಿಮಗೆ ಸಂಸಾರ ಮಾಡೋದಕ್ಕಲ್ಲಿ, ಮನೆಯಲ್ಲಿ ಆರ್ಥಿಕವಾಗಿ ನಿರ್ವಹಣೆ ಮಾಡೋದಕ್ಕೆ ನಿಮಗೆ ಬೇಕು. ಆದರೆ ನಿಮ್ಗೆ ಗೊತ್ತು ನಿಮ್ಮ ಗಂಡನ ಜೋಬಲ್ಲಿ ದುಡ್ಡಿಲ್ಲ ಅಂತ ಹೇಳಿ, ಇಲ್ಲ ನಿಮ್ಮ ಅಣ್ಣ ತಮ್ಮಂದ್ರ ಜೋಬಲ್ಲಿ ದುಡ್ಡಿಲ್ಲ. ಅದರಲ್ಲೇ ನೀವು ಮ್ಯಾನೇಜ್ ಮಾಡಿ ಸ್ವಲ್ಪದಲ್ಲಿ ಅಲ್ಲಿ ಇಲ್ಲಿ ನೋಡಿ ನಿಮ್ಮ ಮನೇಲಿ ನಿರ್ವಹಣೆ ಮಾಡ್ಕೊಂಡು ಇವತ್ತು ಕೂಡ ಸುಖವಾಗಿದ್ದೀರಿ. ಮತ್ತೆ ನಿಮಗೆ ಅದು ಕಷ್ಟ ಆಗಬಾರ್ದು. ನಿಮ್ಮಲ್ಲಿ ನಾವು ಮಾತು ಕೊಟ್ಟಂಗೆ ನಿಮ್ಮ ಜೀವನದಲ್ಲಿ ನಿಮ್ಮ ಸಂಸಾರ ನಡೆಸೋದಕ್ಕೆ ನಿಜವಾದ ಕುಟುಂಬದ ಚೀಫ್ ಮಿನಿಸ್ಟರ್ ಯಾರು ಅಂದ್ರೆ ಹೆಣ್ಣು ಮಕ್ಕಳು ನೀವೇ.